ರೈತರಿಗೆ ಫಲಾನುಭವಿಗಳಿಗೆ ಮೋಟರ್ ಪಂಪ್ ಸೆಟ್ಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಇಲಾಖೆ ವತಿಯಿಂದ ಇವತ್ತು ಆಗಿರತಕ್ಕಂಥದ್ದು. ಇದು 2019 ಸಾಲಿನ ಏನು ಒಂದು ಮೋಟ್ರ್ ಪಂಪ್ ಸೆಟ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು. ತದನಂತರ ಕೋವಿಡ್ನ ಒಂದು ಹಿನ್ನೆಲೆಯಿಂದ ಅದು ಪೂರ್ಣಗೊಳಿಸಲಿಕ್ಕೆ ಆಗಿರಲಿಲ್ಲ. ನಾನು ಕೂಡ ಸದನದಲ್ಲಿ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರನ್ನು ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರನ್ನು ನಾನು ಸದನದಲ್ಲಿ ಮನವಿ ಮಾಡಿಕೊಂಡಿದ್ದೆ. ತ್ವರಿತಗತಿಯಲ್ಲಿ ಇದು ಆಗಬೇಕು ಅಂತಕ್ಕಂಥದ್ದನ್ನ ಅದಕ್ಕೆ ಮಾನ್ಯ ಸಚಿವರು ಕೂಡ ಭಾಳ ಸಕಾರಾತ್ಮಕವಾಗಿ ಆ ಒಂದು ಸಂದರ್ಭದಲ್ಲಿ ಸ್ಪಂದಿಸಿದರು. ಇವತ್ತು 13 ಫಲಾನುಭವಿಗಳಿಗೆ ಈ ಒಂದು ಮೋಟರ್ ಪಂಪ್ ಸೆಟ್ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಯಲ್ಲಿ 19-20 ಸಾಲಿನ ಏನು ಮೋಟರ್ ಪಂಪ್ ಸೆಟ್ಗಳು ಕೊಡ್ತಕ್ಕಂಥದ್ದು ಬಾಕಿ ಇದೆ. ಅದನ್ನು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ಸಮಯದಲ್ಲಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಮಾಡ್ತೀವಿ. ನಮ್ಮ ಸಿರಾ ಶಾಸಕರಾಗಿರ್ತಕ್ಕಂಥ ರಾಜೇಶ್ ಗೌಡರು ಮಾತಾಡಿದ ಪ್ರಕಾರ ಇದು 18-19 ಸ್ಥಾನದಲ್ಲಿ ಪೆಂಡಿಂಗ್ ಇತ್ತಿವು. ಫಲಾನುಭವಿಗಳು ಆಯ್ಕೆಯಾಗಿ ಅಂದಿನ ಶಾಸಕರು ಆಗಿರ್ತಕ್ಕಂಥ ಇವತ್ತು ಸತ್ತಾಣಪ್ಪ ಅವರ ಕಾಲದಲ್ಲಿ ಆಗಬೇಕಾಯ್ತಿದ್ದು ಮನೆಯಾಗಿ ಇದು ಕಾರಣ ಕೊರೋನಾ ಬಂದ ಕಾರಣದಿಂದ ಇದು ಸ್ವಲ್ಪ ಪೆಂಡಿಂಗ್ ಆಗಿ ನಮ್ಮ ಶಾಸಕರು ಮೊನ್ನೆ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಕೂಡಲೇ ಇದು ವಿತರಣೆ ಮಾಡಬೇಕಂತೇಳಿ ಮೊನ್ನೆ ಸಚಿವರಾಗಿರ್ತಕ್ಕ ಹಿಂದುಳಿದ ವರ್ಗದ ಸಚಿವರನ್ನು ಆಗ್ರಹ ಮಾಡಿದಾಗ ಸಕಾರಾತ್ಮಕ ಸ್ಪಂದಿಸಿ ಇವತ್ತು ನಮ್ಮ ತಾಲೂಕಿನ 16 ಫಲಾನುಭವಿಗಳಿಗೆ ಇವತ್ತು ಅನುಕೂಲವಾಗಿದೆ. ರೈತರು ಇದನ್ನು ಸದುಪಯೋಗ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನು ಹಿಂದುಳಿದವಾಗಿರ್ತಕ್ಕಂಥ ವರ್ಗಗಳಿಗೆ ನಮ್ಮ ಇಲಾಖೆಯಿಂದ ಮತ್ತು ಸರ್ಕಾರದ ಹೆಚ್ಚಿನ ಅನುದಾನ ತಂದು ಹೆಚ್ಚಿನ ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕಂತೇಳಿ ನಾವೆಲ್ಲ ರೈತರ ಪರವಾಗಿ ಮತ್ತು ಹಿಂದುಳಿದ ವರ್ಗದ ಪರವಾಗಿ ನಾನು ಮಂಡಳಿಯ ನಮ್ಮ ಶಾಸಕರಾಗಿರ್ತಕ್ಕಂಥ ರಾಜೇಶ್ ಗೌಡರಿಗೂ ಮತ್ತು ನಮ್ಮ DM ಇವರು ಭಕ್ತ ಗುಜಾಲ್ರವ್ರಿಗೂ ಮನವಿ ಮಾಡ್ಕೊಳ್ತೀನಿ.